ಪಾಠ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್, 2023-24 ಸಾಲಿನಲ್ಲಿ ಏನು SSLC ಎಕ್ಸಾಮ್ ಬರ್ತಿದ್ದೀರಿ ಮತ್ತು PUC ಎಕ್ಸಾಮ್ ಅನ್ನು ಬರ್ತಿದ್ದೀರಿ, ನಿಮಗೆ ಬಹಳಷ್ಟು ಬದಲಾವಣೆಗಳನ್ನು ಮಾಡ್ತಿದ್ದಾರೆ. ಒಂದೇದು ನಮ್ಮ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಹೆಸರನ್ನ ಬದಲಾಯಿಸಿದ್ರು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಮಾಡಿದ್ರು. ಕೇವಲ ಹೆಸರನ್ನ ಮಾತ್ರ ಬದಲಾಯಿಸಿ ಸುಮ್ಮನೆ ಕೂತ್ಕೊಳ್ಳಲಿಲ್ಲ, ರೆವಲ್ಯೂಷನರಿ ಚೇಂಜ್ ಗಳನ್ನ ಮಾಡ್ತಿದ್ದಾರೆ, ಬಹಳ ಅದ್ಭುತವಾದ ಬದಲಾವಣೆ ಮಾಡ್ತಿದ್ದಾರೆ. ಎರಡನೇದು ಏನು ಬದಲಾವಣೆ ಅಂತಂದ್ರೆ, ನಮ್ಮ SSLC ಎಕ್ಸಾಮ್ಗಳನ್ನ PUC ಏನು ಎಕ್ಸಾಮ್ ಇರ್ತೋ ಆ ರೀತಿ ಮಾದರಿಯಂತೆ ಸ್ಟ್ರಿಕ್ಟ್ ಆಗಿ ನಡೆಸಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಬೋರ್ಡ್ದವರು. ಇನ್ನು ಮೂರನೇದು, ನಮ್ಮ SSLC ಮತ್ತು PUC ವಿದ್ಯಾರ್ಥಿಗಳು ಕೇವಲ ಎಕ್ಸಾಮ್ ಒಂದು ಮೇನ್ ಎಕ್ಸಾಮ್ ಮತ್ತು ಸಪ್ಲಿಮೆಂಟರಿ ಇರ್ತಿದ್ದಲ್ಲ, ಸೊ ಅದನ್ನು ತೆಗೆದುಹಾಕಿ ಮೂರು ವಾರ್ಷಿಕ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ. ಮೂರು ವಾರ್ಷಿಕ ಪರೀಕ್ಷೆಗಳು, ಯಾವುದೇ ಪೂರಕ ಪರೀಕ್ಷೆ ಅಂತಲ್ಲ, ಮೂರು ವಾರ್ಷಿಕ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಅದ್ಭುತವಾದ ಬದಲಾವಣೆ ಮಾಡ್ತಿದ್ದಾರೆ. ಏನ್ ಸರ್, 100 ಎಕ್ಸಾಮ್ ನಡೆಸಿದ್ರೆ ಮತ್ತೆ ನಾವು ಮಾರ್ಕ್ಸ್ಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ನಾನು ಒಂದನೇದರಲ್ಲಿ ಒಂದು ಸಬ್ಜೆಕ್ಟ್ ನಾನು ಬೆಸ್ಟ್ ಇರುತ್ತೆ, ಸೆಕೆಂಡಲ್ಲಿ ನಾನು ಕಡಿಮೆ ಆಗಿದ್ರೆ ನನಗೆ ಹೆಂಗೆ ಅಂತಂದ್ರೆ, ನಿಮಗೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಸೊ ನಿಮಗೆ ಯಾವುದು ದಿ ಬೆಸ್ಟ್ ರಿಸಲ್ಟ್ ಯಾವ ವರ್ಷದ ಬೇಕು, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶವನ್ನ ಮಾಡಿಕೊಡ್ತಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಡೀಟೇಲ್ ಆಗಿ ಕೊಡ್ತಿದ್ದೀನಿ, ಸೊ ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು SMA20. ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡಿ ಕರ್ನಾಟಕ ಸರ್ಕಾರದ ನಡಾವಳಿಗಳಂತೇಳಿ ವಿಷಯವನ್ನು ಹೇಳ್ಬಿಡ್ತೀನಿ ನೋಡ್ರಿ. 2023-24 ಶೈಕ್ಷಣಿಕ ಸಾಲಿನಿಂದ SSLC ಮತ್ತು ದ್ವಿತೀಯ PUC ಪರೀಕ್ಷೆಗಳನ್ನು ವಾರ್ಷಿಕ ಪರೀಕ್ಷೆ 1, ವಾರ್ಷಿಕ ಪರೀಕ್ಷೆ 2 ಮತ್ತು 3 ಎಂದು ಹೆಸರಿಸಿ 3 ಅವಕಾಶವನ್ನು ವಿದ್ಯಾರ್ಥಿಗಳು ಒದಗಿಸುವ ಬಗ್ಗೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ. ಸೊ ಇಲ್ಲಿ ನೆನಪಲ್ಲಿ ಇಟ್ಕೊಳ್ರಿ ಮಾಡಿ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್. ಮುಂಚೆ ಎಲ್ಲ ಏನಿರ್ತಿದ್ ಗೊತ್ತಾ, ಮುಂಚೆ ಎಲ್ಲ SSLC ಮೇನ್ ಎಕ್ಸಾಮ್ ಇರ್ತಿತ್ತು, ಆಮೇಲೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರ್ತಿತ್ತು. ಬಟ್ ಇಲ್ಲಿ ವಾರ್ಷಿಕ ಪರೀಕ್ಷೆಗಳನ್ನು 1, 2 ಮತ್ತು 3 ಅಂತೇಳಿ ಹೆಸರನ್ನ ಕೊಡ್ತಾ ಇದ್ದಾರೆ. ಓಕೆ, ಎಲ್ಲನೂ ಈಕ್ವಲ್ ಆಗಿ ನೋಡ್ತಾ ಇದ್ದಾರೆ, ಯಾವುದು ಸಪ್ಲಿಮೆಂಟರಿ ಅಂತಲ್ಲ. ಸೊ ಎಲ್ಲವನ್ನು ಈಕ್ವಲ್ ಆಗಿ ನೋಡ್ತಿದ್ದಾರೆ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ. ಸೊ ಇದು ಓದಲಾಗಿ ಅಧ್ಯಕ್ಷರು ಕನ್ನಡ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿದವರು. ಸೊ ಅದನ್ನು ಪ್ರಸ್ತಾವನೆ ಏನು ಬಂದಿತ್ತು ಅವರಿಗೆ ಅನ್ನೋದನ್ನು ಫಸ್ಟ್ ಹೇಳ್ತಿದ್ದಾರೆ. ಸೊ ಇದು ಪ್ರಸ್ತಾವನೆಯನ್ನು ತಿಳಿಸಿಕೊಟ್ಟು ಅದಾದ ನಂತರ ಆದೇಶವನ್ನು ಕೊಡ್ತಿದ್ದಾರೆ. ಓಕೆ, ಇಲ್ಲಿದೆ ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿರಿ. ಮೇಲೆ ಓದಲಾದ ಪತ್ರದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಇವರು ಪ್ರಸ್ತಾವನೆಯಲ್ಲಿ 2023-24 ಶೈಕ್ಷಣಿಕ ಸಾಲಿನಿಂದ SSLC ಮತ್ತು ದ್ವಿತೀಯ PUC ಪರೀಕ್ಷಾ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರಲು ಪ್ರಸ್ತುತ ಪರೀಕ್ಷಾ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ 1 ವಾರ್ಷಿಕ ಪರೀಕ್ಷೆ ಮತ್ತು 1 ಪೂರಕ ಪರೀಕ್ಷೆ ನಡೆಸಲಾಗುತ್ತಿದೆ. ಸೊ ಕಾಮನ್ ಆಗಿ 1 ಎಕ್ಸಾಮ್ ಮೊದಲಿಂದ ಹೇಳ್ತಿದ್ದಾರೆ. ಇವಾಗ ಈ ಸದ ಒಂದು SSLC ಮೇನ್ ಎಕ್ಸಾಮ್ ಇರ್ತಿತ್ತು, ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನು ನಡೆಸ್ತಾ ಇದ್ರು. ಸೊ ಇದರ ನಂತರ ಈ ಪದ್ಧತಿಯ ಪರೀಕ್ಷೆಯು ಏನಾಗ್ತಿತ್ತು ಅಂತಂದ್ರೆ, ವಿದ್ಯಾರ್ಥಿಗಳ ಮೇಲೆ ಹೆಚ್ಚು ಒತ್ತಡ ಮತ್ತು ಆತಂಕವನ್ನು ಸೃಷ್ಟಿಸುತ್ತಿದ್ದು, ಇದರಿಂದ ವಿದ್ಯಾರ್ಥಿಗಳ ಜ್ಞಾನಧಾರಣೆ ಆಗಿರ್ಬೋದು, ಅರ್ಥಪೂರ್ಣ ಕಲಿಕೆ ಮತ್ತು ಶೈಕ್ಷಣಿಕ ಪ್ರಗತಿಯು ಕುಂಠಿತವಾಗುತ್ತಿರುವುದನ್ನು ಸರ್ಕಾರವು ಮನಗಂಡಿರುತ್ತದೆ. ಇಲ್ಲಿ 2 ನೆಗೆಟಿವ್ ಪಾಯಿಂಟ್ಗಳನ್ನು ಹೇಳ್ತಿದ್ದಾರೆ. ಆ ಮೊದಲೇನು ಈ ಸದ ಓಲ್ಡ್ ಅಂತ ಅಂದ್ಕೊಳ್ರಿ. ಸೊ ಆ ಓಲ್ಡ್ ಎಕ್ಸಾಮ್ ಪ್ರೊಸೀಜರ್ ಪ್ರಕಾರ ಮಕ್ಕಳಲ್ಲಿ ಏನಾಗುತ್ತೆ, SSLC ಮೇನ್ ಎಕ್ಸಾಮ್ ಆದ ತಕ್ಷಣವೇ ಸಪ್ಲಿಮೆಂಟರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಕೆಲವೊಮ್ಮೆ ಹೆಲ್ತ್ ಇಸ್ಯೂ ಏನೋ ಇಸ್ಯೂ ಅಂದ್ರೆ ವಿದ್ಯಾರ್ಥಿಗಳು ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಾರ್ದವ್ರು ಮತ್ತೆ ಒಂದು 15 ದಿನ ಆದಂತರ 20 ದಿನ ಆದಂತರ SSLC ಮೇನ್ ಎಕ್ಸಾಮ್ ಸಪ್ಲಿಮೆಂಟರಿ ಎಕ್ಸಾಮ್ ಇರ್ತವ್ರಿ. ಸೊ ಅವರಿಗೆ ಟೈಮ್ ಇರೋದಿಲ್ಲ ಪ್ರಿಪರೇಷನ್ ಆಗ್ಲಿಕ್ಕಾಗಿ. ಅದಕ್ಕಾಗಿ ಇದರಿಂದ ಏನು ಹೇಳ್ತಿದ್ದಾರೆ, ಮಕ್ಕಳಲ್ಲಿ ಹೆಚ್ಚು ಒತ್ತಡವನ್ನು ಸ್ಟ್ರೆಸ್ ಮೂಡಿಸ್ತಾ ಇದೆ ಆ ಓಲ್ಡ್ ಎಕ್ಸಾಮ್ ಮೆಥಡ್, ಆಮೇಲೆ ಆತಂಕವನ್ನು ಸೃಷ್ಟಿಸ್ತಿದೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಜ್ಞಾನಧಾರಣೆ ಕರೆಕ್ಟ್ ಆಗ್ತಾ ಇಲ್ಲ, ಮತ್ತು ಅಷ್ಟೇ ಅಲ್ಲ ಅರ್ಥಪೂರ್ಣ ಕಲಿಕೆ ಆಗ್ತಾ ಇಲ್ಲ, ಶೈಕ್ಷಣಿಕ ಪ್ರಗತಿ ಕೂಡ ಕುಂಠಿತ ಆಗುತ್ತಿದೆ ಅಂತೇಳಿ. ಸೊ ಎಲ್ಲ ಮೈನಸ್ ನೆಗೆಟಿವ್ ಪಾಯಿಂಟ್ಸ್ಗಳನ್ನ ಅಲ್ಲಿ ಡಿಸ್ಕಷನ್ ಮಾಡ್ತಿದ್ದಾರೆ. ಮೊದಲಿನ ಪದ್ಧತಿ ನಾನು ಹೇಳಿದೆ ಮಾಡಿ ಸ್ಟೂಡೆಂಟ್ಸ್, ಕೇವಲ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ಹೆಸರನ್ನು ಕೇವಲ ಬದಲಾಯಿಸಲಿಲ್ಲ, ಇಡೀ ಮೆಥಡನ್ನು ಪದ್ಧತಿಯನ್ನು ಅವರು ಹೊಸದಾಗಿ ಸೃಷ್ಟಿ ಮಾಡ್ತಿದ್ದಾರೆ. ಒಂದು ರೆವಲ್ಯೂಷನರಿ ಅಂತ ಅನ್ಕೋಬಹುದು ಇದನ್ನು, ಆ ರೀತಿ ಮಾಡ್ತಿದ್ದಾರೆ. ಬಹಳಷ್ಟು ಬೆಸ್ಟ್ ಪದ್ಧತಿ. ಇನ್ನೂ ಹೇಳ್ತೀನಿ ನೋಡ್ರಿ, ಸೊ ಪ್ರಸ್ತುತ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು, ಅದೇ SSLC ಆಯ್ತಾ, ಇನ್ನು PUC ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳಿಂದ ತೃಪ್ತರಾಗದಿದ್ದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ತಿರಸ್ಕರಿಸಲು ಅವಕಾಶವಿದ್ದು, ಹಿಂದಿನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಪರಿಗಣಿಸದೆ ಪೂರಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಮಾತ್ರ ವಿದ್ಯಾರ್ಥಿಯ ಅಂತಿಮ ಅಂಕಗಳನ್ನು ಪರಿಗಣಿಸಲಾಗುತ್ತದೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ಇವಾಗ PUC ಏನಾದರೂ ಫಸ್ಟ್ ಎಕ್ಸಾಮ್ ಬರ್ದಿರ್ತಾರೆ ಅಂದ್ಕೊಡ್ರಿ, ಸೊ ಅದಾದ ನಂತರ ನಾನು ಇಂಪ್ರೂವ್ ಮಾಡ್ಕೋಬೇಕು, ಎಕ್ಸಾಮನ್ನು ಬರೆದ್ರೆ ಮತ್ತೊಂದು ಸಲ ಎಕ್ಸಾಮ್ ಬರೆದ್ರೆ ಮೊದಲನೇ ಎಕ್ಸಾಮ್ದಲ್ಲಿ ಮಾರ್ಕ್ಸ್ ಏನು ಬೈ ಚಾನ್ಸ್ 80 marks ಹೊಂದಿದ್ರು, ನನಗೆ 90 ಬರಬೇಕಾಯ್ತದೆ, ಎಕ್ಸಾಮ್ ಬರೀತಾರೆ, ಬರೆದ ತಕ್ಷಣ ಅದು 75 ಬಂದು ಸೆಕೆಂಡ್ ಎಕ್ಸಾಮ್ದಲ್ಲಿ, ಅವಾಗ ಇದನ್ನು ಕನ್ಸಿಡರ್ ಮಾಡುವಂತಿಲ್ಲ. ಮೊದಲಿನ ಪದ್ಧತಿಯಲ್ಲಿ ಹೇಳ್ತಿದ್ದೀನಿ, ಪ್ರಸ್ತುತದಲ್ಲಿ ಜಾರಿಗೆಲ್ಲಿರುವಂಥ ಪದ್ಧತಿ ಪ್ರಕಾರ, ಸೊ 75 ಸೆಕೆಂಡ್ ಏನು ಬರೆದಿರ್ತಾರೆ ಇದನ್ನು ಕನ್ಸಿಡರ್ ಮಾಡ್ತಿದ್ರು. ಓಕೆ,
ಇದರಿಂದ ಏನಂತ ವಿದ್ಯಾರ್ಥಿಗೆ ಅವಕಾಶನೇ ಇಲ್ಲ, ಇಲ್ಲಿ ತಂದು ದಿ ಬೆಸ್ಟ್ ಮಾರ್ಕ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲದಂತ ಆಗುತ್ತೆ. ಅದನ್ನ ಹೇಳ್ತಿದ್ದಾರೆ, ಈ ವ್ಯವಸ್ಥೆಯು ವಿದ್ಯಾರ್ಥಿ ಸ್ನೇಹಿ ಆಗಿಲ್ಲದನ್ನು ಗಮನಿಸಲಾಗಿದೆ. ಏಕೆಂದರೆ ಎರಡೂ ಪರೀಕ್ಷೆಗಳಲ್ಲಿ ತನ್ನ ಅತ್ಯುತ್ತಮ ಅಂಗವನ್ನು ಉಳಿಸಿಕೊಳ್ಳಲು ವಿದ್ಯಾರ್ಥಿಗೆ ಯಾವುದೇ ಆಯ್ಕೆ ಇರುವುದಿಲ್ಲ. ಇವೆಲ್ಲವೂ ಹೇಳ್ತಿದ್ದಾರೆ. ಏನು ಓಲ್ಡ್ ಮೆಥಡ್ದಿಂದ ನೆಗೆಟಿವ್ ನಕಾರಾತ್ಮಕ ಅಂಶಗಳನ್ನ ಫೈನ್ ಔಟ್ ಮಾಡಿದಾರ, ಕುತ್ಕೊಂಡು ಚರ್ಚೆ ಮಾಡಿದಾರ, ಆ ನೆಗೆಟಿವ್ ವಿಷಯಗಳನ್ನು ಬಿಡಬೇಕಂತಿದ್ದಾರೆ. ಅದಕ್ಕಾಗಿ ಪರೀಕ್ಷಾ ಪದ್ಧತಿಯಲ್ಲಿ ಸುಧಾರಣಾ ವ್ಯವಸ್ಥೆಯನ್ನು ಅಳವಡಿಸಿದ್ದಲ್ಲಿ ಒಂದು ಎರಡು ಮತ್ತು ಮೂರು ಪರೀಕ್ಷೆಗಳಲ್ಲಿ ಗಳಿಸಿದ ಅತ್ಯುತ್ತಮ ಅಂಕವನ್ನು ಉಳಿಸಿಕೊಳ್ಳಲು ವಿದ್ಯಾರ್ಥಿಗೆ ಅವಕಾಶ ಒದಗಿಸಿದಂತಾಗುತ್ತೆ. ಏನಾದರೂ ಹೊಸ ಮೆಥಡ್ ತಂದಿದ್ದೆ ಆದಲ್ಲಿ ಮಕ್ಕಳು ಆಯ್ಕೆ ಮಾಡ್ಕೊಳ್ಳಿ, ತಮ್ಮದು ದಿ ಬೆಸ್ಟ್ ರಿಸಲ್ಟ್ ಯಾವುದಾಗಿದೆ, ಒಂದನೇದಾಗಿದೋ ಎರಡನೇದಾಗಿದೋ ಮೂರನೇದಾಗಿದೋ ಯಾವುದು ಅತ್ಯುತ್ತಮ ರಿಸಲ್ಟ್ ಅಂತ ಆ ಮಕ್ಕಳೇ ಸೆಲೆಕ್ಟ್ ಮಾಡ್ಕೊಂಡು ಮಕ್ಕಳೇ ಬೇಕಾದಂಥ ಮಾರ್ಕ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಏನು ಫಸ್ಟ್ ಎಕ್ಸಾಮ್ದು, ಸೆಕೆಂಡ್ ಎಕ್ಸಾಮ್ದು, ತರ್ಡ್ ಎಕ್ಸಾಮ್ ಕ್ವಶನ್ ಮಾರ್ಕ್ಸ್ಗಳು ಬೇಕು ಅನ್ನೋದನ್ನು ತಾವೇ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದೊಂದು ನೋಡಿರಿ ಎಂಥ ಒಳ್ಳೆಯ ವಿಚಾರ. ಓಕೆ, ಸೊ ಇದರಿಂದಾಗಿ ವಿದ್ಯಾರ್ಥಿಗಳ ಮುಂದಿನ ವ್ಯಾಸಂಗಕ್ಕೆ ಅನುಕೂಲ ಆಗ್ತೈತಿ. ಆಮೇಲೆ ಇಷ್ಟೆಲ್ಲ ಉದ್ಯೋಗ ಆಯ್ಕೆ ಪ್ರಕ್ರಿಯೆಯಲ್ಲಿ ಉತ್ತಮ ಅವಕಾಶ ಒದಗಿಸಿದಂತಾಗುತ್ತೆ. ಎಕ್ಸಾಂಪಲ್ ಆಫ್ಟರ್ ಪಿ ಯು ಸಿ ಏನಾದ್ರು ಸೆಲೆಕ್ಷನ್ ಇರ್ತವೆ, ಆಫ್ಟರ್ ಎಸ್ ಎಲ್ ಸಿ ಸೆಲೆಕ್ಷನ್ ಇರ್ತವೆ. ಸೊ ದಿ ಬೆಸ್ಟ್ ರಿಸಲ್ಟ್ ಪಡ್ಕೊಂಡವರಿಗೆ ಅವಕಾಶ ಸಿಗುತ್ತೆ. ಓಕೆ, ಅಲ್ಲದೆ ವಿದ್ಯಾರ್ಥಿಗಳ ವೇಗ ಆಗಿರ್ಬೋದು, ಶೈಲಿಯು ವಿಭಿನ್ನವಾಗಿದ್ದು ಒಮ್ಮೊಮ್ಮೆ ಮಕ್ಕಳಲ್ಲಿ ಸೇಮ್ ಸಮಾನತೆಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಏನು ಎಕ್ಸ್ಪೆಕ್ಟೇಷನ್ ಸೇಮ್ ಎಕ್ಸ್ಪೆಕ್ಟ್ ಮಾಡುವಂತಿಲ್ಲ. ಸೊ ಕಲಿಕೆ ಮಟ್ಟದಲ್ಲಿ ಸೊ ಒಂದು ಮತ್ತು ಎರಡು ಮತ್ತು ಮೂರನೇ ಪರೀಕ್ಷೆಗಳನ್ನು ನಡೆಸುವುದರಿಂದ ವಿದ್ಯಾರ್ಥಿಗಳು ಅವರ ಕಲಿಕೆಯ ವೇಗಕ್ಕೆ ಹೊಂದಿಕೊಳ್ಳಲು ಬ್ಯೂಟಿಫುಲ್. ಸೊ ಇದು ಬಹಳಷ್ಟು ಲೈಕ್ ಆಗುತ್ತೆ ನೋಡಿರಿ. ನಾವು ಅದನ್ನೇ ಅದ್ರದ್ದು ತ್ರೀ ಕ್ಯಾಟಗರಿ ಸ್ಟೂಡೆಂಟ್ಸ್ ನಾವು ಜನರಲ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಅಬೌವ್ ಎವರೇಜ್, ಎವರೇಜ್ ಆ್ಯಂಡ್ ಬಿಲೋ ಎವರೇಜ್ ಅಂತೇಳಿ ಅದನ್ನೇ ಇರಲಿ, ಅವ್ರು ಮಾಡ್ತಿರೋದನ್ನು ಅದನ್ನೇ ಇಲ್ಲಿ. ಸೊ ಎವರೇಜ್ ಸ್ಟೂಡೆಂಟ್ಸ್ ಅಬೌವ್ ಎವರೇಜ್ ಇದ್ದವರಿಗೆ ಬಹಳಷ್ಟು ಏನು ತಯಾರಿ ಮಾಡೋದು ಅವಶ್ಯಕತೆ ಇಲ್ಲ. ಒಂದು ವರ್ಷ ಸಾಕಾಗುತ್ತೆ, ಪಟ್ನೆ ಅವರು ಎಕ್ಸಾಮನ್ನು ಬರೆದು ಕ್ಲಿಯರ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸರ್ ನಾವು ಎವರೇಜ್ ಇದೆ ಸರ್, ನಮಗೆ ಟೈಮ್ ಸ್ವಲ್ಪ ಬೇಕು ಅನ್ನೋರಿಗೆ ನಾವು ಅವರಷ್ಟೇ ಪರ್ಸೆಂಟೇಜ್ ಮಾಡ್ತೇವೆ, ಬಟ್ ವಿ ನೀಡ್ ಎಕ್ಸ್ಟ್ರಾ ಟೈಮ್ ಸರ್ ಟು ರೈಟ್ ಎಕ್ಸಾಮ್ಸ್ ಅಂತ ಅನ್ನೋರಿಗಾಗಿ. ಎರಡನೇ ಸರ್, ನಾವು ಅವರಿಂತ ಬಿಲೋ ಎವರೇಜ್ ಸ್ಟೂಡೆಂಟ್ಸ್ ಇದ್ದೇವೆ ಸರ್, ವಿ ನೀಡ್ ಮೋರ್ ಎಕ್ಸ್ಟ್ರಾ ಟೈಮ್ ಅನ್ನೋರಿಗಾಗಿ. ಸೊ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಮೂರನೇದು ವೆರಿ ಬ್ಯೂಟಿಫುಲ್ ಸೈಂಟಿಫಿಕ್ ರೀ. ಸೊ ವೈಜ್ಞಾನಿಕವಾದದ್ದು ಬಹಳಷ್ಟು ಬೆಸ್ಟ್ ಮೆಥಡ್. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳು ಅವರ ಕಲಿಕೆ ವೇಗಕ್ಕೆ ಹೊಂದಿಕೊಳ್ಳಲು ಮತ್ತು ಸಮಯ ನಿರ್ಬಂಧಗಳಿಂದ ಉಂಟಾಗುವ ಸ್ಟ್ರೆಸ್ ಇರಲ್ಲ. ನೀವು ಇಷ್ಟರಲ್ಲೇ ಪರೀಕ್ಷೆ ಬರೀರಿ, ಇಷ್ಟರಲ್ಲೇ ಕಂಟಿನ್ಯೂಸ್ ನಿರಂತರ ಕಲಿಕೆ ಇದ್ದೇ ಇರುತ್ತೆ. ಒಂದಾಗ ಎರಡನೇ ಎಕ್ಸಾಮ್ ಆಡಿದಾಗ ಮೂರನೇ ಎಕ್ಸಾಮ್ ಬರ್ತಾ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಟೆಂಡ್ ಮಾಡ್ಕೊಳ್ರಿ, ಆದರೆ ಮಾಡಿ ಸ್ಟೂಡೆಂಟ್ಸ್ ಇಲ್ಲಿ ನೆಂದಲ್ಲಿ ಇಟ್ಕೊಳ್ರಿ ಮುಂದೆ. ಸೊ ಇದರಿಂದ ಕಡಿಮೆ ಒತ್ತಡ ಆಗುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಪೂರಕ ಪರೀಕ್ಷೆ ಎಂಬ ಹೆಸರಿನ ಬದಲಿಗೆ ವಾರ್ಷಿಕ ಪರೀಕ್ಷೆ ಒಂದು ನಾನು ಫಸ್ಟಿಗೆ ಹೇಳಿಬಿಟ್ಟಿದ್ದೀನಿ. ಎರಡು ಮತ್ತು ಮೂರೇ ದಶಸ ಮೂರು ಅವಕಾಶ ಒದಗಿಸುವ ಮೂಲಕ ವಿದ್ಯಾರ್ಥಿಯ ಒಟ್ಟಾರೆ ಕಾರ್ಯಕ್ಷಮತೆಯಾಗಿರ್ಬೋದು ಮತ್ತು ಸಕಾರಾತ್ಮಕ ಮನೋಭಾವವನ್ನು ಉತ್ತೇಜಿಸುವುದು ಪರೀಕ್ಷಾ ಬದಲಾವಣೆ ಉದ್ದೇಶವಾಗಿದೆ. ಇದರ ಮೇನ್ ಏಮ್ ಏನಂತಂದರೆ ಮಕ್ಕಳಲ್ಲಿರುವಂಥ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡೋದು ಮತ್ತು ಪಾಸಿಟಿವ್ ವಿಚಾರಗಳನ್ನು ಹೆಚ್ಚು ಮಾಡುವುದು. ಸೊ ಅದು ಆಗಿದೆ. ಪೂರಕ ಪರೀಕ್ಷೆ ಅನ್ನೋದು ಇರೋದೇ ಇಲ್ಲ, ಹೆಸರನ್ನು ತೆಗೆದುಹಾಕ್ತಾ ಇದ್ದಾರೆ. ಸಪ್ಲಿಮೆಂಟ್ರಿ ಕ್ಯಾಂಡಿಡೇಟ್ ಅಂತ ಹೇಳ್ತಿದ್ದೇವೆ, ಅದು ಇರೋದೇ ಇಲ್ಲ. ಸೊ ಅದನ್ನು ತೆಗೆದುಹಾಕ್ತಿದ್ದಾರೆ. ಬ್ಯೂಟಿಫುಲ್. ಈ ಮೂರು ಪರೀಕ್ಷೆಗಳಲ್ಲಿ ವಿಷಯ ಮತ್ತು ಕಠಿಣತೆಯ ಮಟ್ಟದಲ್ಲಿ ಏಕರೂಪತೆ ಕಾಯ್ದುಕೊಳ್ಳಿ, ಇದು ಬಹಳಷ್ಟು ಲೈಕ್ ಆದಂಥ ವಿಚಾರ. ಯಾವುದನ್ನು ಬಿಟ್ಟಿಲ್ಲರಿ ಅವರು, ವೆರಿ ಗುಡ್. ಸೊ ಈ ಮೂರು ಪರೀಕ್ಷೆಗಳನ್ನ ಏನು ನಡೆಸ್ತಾರೆ ನಮ್ಗೆ ಅನಿಸ್ತದೆ ಕೆಲವು ವಿದ್ಯಾರ್ಥಿ, ಇಲ್ಲ ಫಸ್ಟ್ ನಾವು ಕಾಮನಾಗಿ ಹೇಳ್ತಿದ್ದೇವೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬಹಳಷ್ಟು ಈಸಿ ಇರುತ್ತೆ, ಫೇಲ್ ಆದಂಥ ವಿದ್ಯಾರ್ಥಿಗಳು ಇರುತ್ತೆ ಅಂತ ನಾವು ಕಾಮನಾಗಿ ಹೇಳ್ತಿರ್ತೀವಿ. ಟೀಚರ್ಸ್ಗಳು ಕೂಡ ವಿದ್ಯಾರ್ಥಿಗಳಲ್ಲಿ ಅದು ಮನೋಭಾವನೆ ಇರುತ್ತೆ. ಆ್ಯಕ್ಚುಲಿ ಆ ರೀತಿ ಇರಲ್ಲ, ಇರಬಾರ್ದಂಥ ರೂಲ್ಸ್ ಇದೆ. ಆದರೆ ಇಲ್ಲಿ ನೀವು ಏನು ಮೂರು ಪರೀಕ್ಷೆಗಳನ್ನ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸ್ತೀರಿ, ಅವುಗಳಲ್ಲಿ ಇರುವಂಥ ವಿಷಯ ಆಗಿರ್ಬೋದು ಮತ್ತು ಕಠಿಣತೆಯ ಮಟ್ಟದಲ್ಲಿ ಏಕರೂಪತೆಯನ್ನು ಕಾಯ್ದುಕೊಳ್ಬೇಕಾಗತ್ತೆ. ಸೊ 20% ಅಂತ ಇರುತ್ತೆ ರೀ ಕಠಿಣತೆ ಮಟ್ಟ ನಮ್ಮ SSLC PUC-ದಲ್ಲಿ. ಆ ಕಠಿಣತೆ ಮಟ್ಟ ಸೇಮ್ ಇರಬೇಕಾಗ್ತದೆ, ಅವ್ರಿಗೆ ಹೆಚ್ಚು ಇವ್ರಿಗೆ ಕಡಿಮೆ ಅಲ್ಲ. ಫಸ್ಟ್ ಎಕ್ಸಾಮ್ದವ್ರಿಗೆ ಕಠಿಣತೆ ಮಟ್ಟ ಹೆಚ್ಚಿಗೆ, ಸೆಕೆಂಡ್ ನಾನು ಕಡಿಮೆ ಕಡಿಮೆ ಮಾಡ್ಕೋತ ಹೋಗುವಂತಿಲ್ಲ. ಇದು ಪರೀಕ್ಷೆ ಕ್ವಶನ್ ಪೇಪರ್ ತೆಗೆವರಿಗಾಗಿ ಕೊಟ್ಟಂಥ ಒಂದು ಸೂಕ್ಷ್ಮವಾದ ಮಾಹಿತಿ ಅಥವಾ ನಮಗೆ ತಿಳುವಳಿಕೆ ನೀಡುತ್ತಾ ಇದ್ದಾರೆ. ಆ ರೀತಿ ಯಾವುದೇ ಒಂದು ವಿಚಾರವನ್ನು ಭಾವಿಸಬೇಡ್ರಿ. ಎರಡನೇ ಪೇಪರ್ ಈಸಿ ಇರುತ್ತೆ, ಮೂರನೇ ಪೇಪರ್ ಆ ರೀತಿ ಇರೋದಿಲ್ಲ. ಮೂರು ವಾರ್ಷಿಕ ಪರೀಕ್ಷೆಗಳು ವಿಷಯ ಸೇಮ್ ಇರುತ್ತೆ, ಕಠಿಣ ಮಟ್ಟದಿಂದ ಸೇಮ್ ಇರುತ್ತೆ, ಅದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಇದು ಬಹಳಷ್ಟು ಬ್ಯೂಟಿಫುಲ್. ಓಕೆ, ಸೊ ಆದರೆ ಈ ಮೂರು ಪ್ರಯತ್ನಗಳಲ್ಲಿ ಗಳಿಸಿದ ಅಂಕಗಳಲ್ಲಿ ವಿಷಯವಾರು ಅತ್ಯುತ್ತಮವಾದದ್ದನ್ನು ವಿಷಯವಾರು ವೆರಿ ಬ್ಯೂಟಿಫುಲ್. ಸೊ ನಾನು ಅದನ್ನೇ ವಿಚಾರ ಮಾಡ್ತಿದ್ದೆ,
ಇವಾಗ ಏನು ಫಸ್ಟ್ ನಂದು ಈಗ ನಾನು ಒಂದು ಹೇಳ್ತೀನಿ ನೋಡಿ, ಈಗ ಮೂರು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ರು ಅನ್ಕೊಟ್ರಿ, ನಾನು ಅದನ್ನು ಸ್ವಲ್ಪ ತಿಳಿಸ್ಬೇಕಾಗುತ್ತೆ. ಸೊ ಮೂರು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ರು, ತ್ರೀ ಎಕ್ಸಾಮ್ಸ್. ಸೊ 1, 2, 3 ಅಂತ ಎಕ್ಸಾಮ್ ಮಾಡಿದ್ರು. ನಂದು ಒಂದನೇ ಎಕ್ಸಾಮ್ದಲ್ಲಿ ಕನ್ನಡ ಬೆಸ್ಟ್ ಆಗಿದೆ, ಎರಡನೇ ಎಕ್ಸಾಮ್ದಲ್ಲಿ ಇಂಗ್ಲೀಷ್ ಬೆಸ್ಟ್ ಆಗಿದೆ, ಕನ್ನಡ ಮತ್ತು ಇಲ್ಲಿ ಒಂದನೇ ಎಕ್ಸಾಮ್ದಲ್ಲಿ ಕನ್ನಡ ಹಿಂದಿ ಬೆಸ್ಟ್ ಆಗಿದೆ, ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಬೆಸ್ಟ್ ಆಗಿದೆ, ಮತ್ತು ಸೈನ್ಸ್ ಮತ್ತು ಸೋಷಿಯಲ್ ಮೂರನೇ ಎಕ್ಸಾಮ್ದಲ್ಲಿ ರಿಸಲ್ಟ್ಗಳು ಬೆಸ್ಟ್ ಬಂದಿದ್ದವು. ನಾನು ಹೇಳ್ತಿದ್ದೀನಿ ಓವರಾಲ್ ಅಂತಲ್ಲ, ಎಲ್ಲರೂ ಒಂದೇ ಇದರಲ್ಲಿಲ್ಲ. ಸೊ ಒಂದನೇ ಪರೀಕ್ಷೆ ನಡೆಸಿದ ಕಾರಣ ಕನ್ನಡ ಮತ್ತು ಇಂಗ್ಲೀಷ್ ಹಿಂದಿ ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅದಾವೆ. ನಾನು 99 ಅನ್ಕೊಡ್ರಿ ಎಲ್ಲಾನು. ಸೊ ಒಂದೇ ಪರೀಕ್ಷೆದಲ್ಲಿ ಇವು 90 ಅನ್ಕೊಡ್ರಿ, ಇವಕ್ಕೆ 90 ಬಿದ್ದಿದೆ, ಇದು 90 ಬಂದಿದೆ. ಸೊ ಸೆಕೆಂಡ್ ಎಕ್ಸಾಮ್ದಲ್ಲಿ ಇವು ಎರಡಕ್ಕೂ 90 ಬಿದ್ದಿದೆ. ಸೊ ಥರ್ಡ್ದಲ್ಲಿ ಇದಕ್ಕೆ 90 ಬಿದ್ದಿದೆ. ಸೊ ಹೀಗಾಗಿ ಸರ್, ನಾನು ಒಂದನೇ ವಾರ್ಷಿಕ ಪರೀಕ್ಷೆ ನಡೆಸ್ಕೋ ಕ್ವಶನ್ ಇದು ಸಾರಿ ಮಾರ್ಕ್ಸ್ಗಳನ್ನು ತಗೋಬೇಕಾ, ಎರಡನೇದು ವಾರ್ಷಿಕ ಪರೀಕ್ಷೆ ಅದ ಅಥವಾ ಮೂರನೇದು ಅನ್ನೋದು ಕನ್ಫ್ಯೂಷನ್ ಇದೆ. ಇದು ನಾನು ಕೂಡ ವಿಚಾರ ಮಾಡಿದ್ದೆ. ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಈ ಮೂರು ಪ್ರಯತ್ನಗಳಲ್ಲಿ ಗಳಿಸಿದ ಅಂಕಗಳಲ್ಲಿ ವಿಷಯವಾರು ಅತ್ಯುತ್ತಮವಾದುದನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲು ಉದ್ದೇಶಿಸುವುದನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯು ಶಿಫಾರಸು ಮಾಡಿರುತ್ತದೆ. ಬ್ಯೂಟಿಫುಲ್. ನೀವು ವಿಷಯವಾರು ಸೆಲೆಕ್ಟ್ ಮಾಡ್ಕೋಬಹುದು, ಒಂದರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೋ, ಎರಡರಿಂದ ಇನ್ನೊಂದು ಸೆಲೆಕ್ಟ್ ಮಾಡಿ, ಮೂರನೇದಂತದ್ದು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು. ನಾನು ಹೇಳಿದ್ನಲ್ಲ ಈ ರೀತಿ ನಿಮಗೆ ಅವಕಾಶವನ್ನು ಕೊಟ್ಟಿರ್ತಾರೆ, ಸೆಲೆಕ್ಟ್ ಮಾಡ್ಕೊಂಡು ಮಾರ್ಕ್ಸ್ ಕಾರ್ಡ್ ರೆಡಿ ಆಗುತ್ತೆ ಅಂತ ಅವಕಾಶ ರೀ. ನಾನು ಅದನ್ನು ವಿಚಾರ ಮಾಡಿದೆ. ಬೈ ಚಾನ್ಸ್ ನಾನು ಎರಡನೇ ಎಕ್ಸಾಮ್ನಲ್ಲಿ ಬರೆದಿದ್ದೀನಿ, ಕೆಲವು ವಿಷಯಗಳು ಹಿಂದೆ ಮುಂದೆ ಆಗಿರ್ತವೆ, ಅದಕ್ಕೆಲ್ಲ ಇದಕ್ಕೂ ಸಮಾನ್ಯತೆ ಕೊಟ್ಟಿದ್ದಾರೆ. ನೀವು ಸಬ್ಜೆಕ್ಟ್ ವೈಸ್ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಒಂದನೇ ದಿನದ ಕನ್ನಡ ಹಿಂದಿ ತಗೋತೀನಿ, ನನ್ನ ಮಾರ್ಕ್ಸ್ ಕಾರ್ಡಲ್ಲಿ ಎರಡನೇ ಪರೀಕ್ಷೆ ವರ್ಷ ಪರೀಕ್ಷೆಯಿಂದ ಇಂಗ್ಲೀಷ್ ಮ್ಯಾಥ್ಸ್ ತಗೋತೀನಿ, ಮೂರನೇ ವರ್ಷ ನಡೆಸಿದಂಥ ಪರೀಕ್ಷೆಯಿಂದ ಸೋಷಿಯಲ್ ಸೈನ್ಸ್ ಸೈನ್ಸ್ ಮಾರ್ಕ್ಸ್ಗಳನ್ನ ತಗೋತೀನಿ, ನಾನು ಬೆಸ್ಟ್ ಮಾರ್ಕ್ಸ್ಗಳನ್ನ ತೊಗೊಂಡು ಇದನ್ನು ನನ್ನ ಮಾರ್ಕ್ಸ್ ಕಾರ್ಡಲ್ಲಿ ಹಾಕಿಕೊಡ್ರಿ ಅಂತೇಳಿ ನಾವು ವಿದ್ಯಾರ್ಥಿ ಆದವರು ಮಂಡಳಿಯವರಿಗೆ ಅವಕಾಶ ಮಾಡಿಕೊಡ್ತಿದ್ದೇವೆ. ಓಕೆ, ಮಂಡಳಿಯವರಿಗೆ ಸೂಚಿಸ್ತಿದ್ದೇವೆ ಅವಕಾಶ ಆ ರೀತಿ ಕೊಡ್ರಿ ಅಂತೇಳಿ ಶಿಫಾರಸು ಮಾಡಿರ್ತದೆ. ಇಂಥ ಒಂದು ಅವಕಾಶ ನೋಡ್ರಿ, ಇದು ಚೈಲ್ಡ್ ಸೆಂಟರ್ಡ್ ಎಜುಕೇಶನ್, ಮಕ್ಕಳೇ ಚಾಯ್ಸ್ ಮಾಡ್ತಾ ಇದ್ದಾರೆ. ಸೊ ಇಂಥ ಅವಕಾಶವನ್ನು ಕೊಡ್ತಿದ್ದಾರೆ. ಓಕೆ, ಸೊ ಈ ಇದು ಅವಕಾಶ ನೀಡಲು ಉದ್ದೇಶಿಸುವುದು ಕನ್ನಡ ಶಾಲಾ ಪರೀಕ್ಷೆ ಮೂರನೇ ಮಂಡಳಿಯು ಇದನ್ನು ನಡೆಸಲು ಉದ್ದೇಶಿಸುತ್ತದೆ. ರೈಟ್. ಸೊ ಇದರ ಬಗ್ಗೆ ಆದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಇನ್ನು SSLC ಮತ್ತು ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಒಂದು ಕಂಡೀಷನ್ಸ್ ಇದೆ. ಏನಂದರೆ ಮಿನಿಮಮ್ ಹಾಜರಾತಿ 75 ಕಡ್ಡಾಯವಾಗಿರಬೇಕು. ಶೇಕಡ 75ಕ್ಕಿಂತ ಕಡಿಮೆ ಹಾಜರಾತಿ ಹೊಂದಿದ್ದಲ್ಲಿ ಪರೀಕ್ಷೆ ಬರೆಯಲು ಇರುವುದಿಲ್ಲ. ಇದು ಮೊದಲಿಗೂ ಕೂಡ ಇದೆ, ಮೊದಲೂ ಕೂಡ ಇದೇ ಇದೆ. ಆದರೆ ಇಲ್ಲಿ ಒತ್ತೆ ಯಾಕೆ ಹೇಳ್ತಿದ್ದಾರೆ, ಇದನ್ನು ಸ್ಟ್ರೆಸ್ ಕೊಟ್ಟು ಯಾಕೆ ಹೇಳ್ತಿದ್ದಾರೆ ಅಂತಂದರೆ, ನೀವು ಸರ್ ನಾನು ಎರಡನೇ ವರ್ಷದ ಬರ್ತೀನಿ, ಮೂರನೇ ವರ್ಷ ಆರಾಮ್ ಮನೆಯಾಗ ಕೂತ್ಕೊಂಡು ನಾನು ಬರ್ತೀನಿ ಅಂದರೆ ನಡೆಯಲ್ಲ. ಇದು ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಕೆಲವು ಅಂಥ ವಿದ್ಯಾರ್ಥಿಗಳು ಇರ್ತೀರಿ, ಆಯ್ತು ನಮಗೆ ಎರಡನೇ ಇರ್ತದೆ, ಮೂರನೇ ಆರಾಮ ಎಂಜಾಯ್ ಮಾಡ್ತೋ, ಅಲ್ಲಿ ತಿರುಗಾಡ್ದು ಒಂದು ವರ್ಷ ಆಮೇಲೆ ಬರ್ತೀನಿ ಅಂದರೆ ಅವರಿಗೆ ಅವಕಾಶವಿಲ್ಲ. ನೀವು ಏನಾದರೂ SSLC ಪರೀಕ್ಷೆಗಳನ್ನ ಅಟೆಂಡ್ ಮಾಡಬೇಕಿದ್ದ ಅದರಲ್ಲಿ ಒಂದೆರಡು ಮೂರು ಯಾವುದೇ, ಸೊ ನಿಮ್ಮ ಅಟೆಂಡೆನ್ಸ್ ಮಿನಿಮಮ್ 75% ಇರಬೇಕು. ಸೊ ಅದರಿಂದ ಕಡಿಮೆ ಹೊಂದಿದ್ದಲ್ಲಿ ನಿಮಗೆ ಅವಕಾಶವನ್ನು ಕೊಡುತ್ತಲ್ಲ. ಪ್ರಥಮ ಬಾರಿಗೆ ಪರೀಕ್ಷೆ ತೆಗೆದುಕೊಳ್ಳುವ ಹೊಸಬರು ಮತ್ತು ಖಾಸಗಿ ಅಭ್ಯರ್ಥಿಗಳು ಎಲ್ಲ ವಿಷಯಗಳಲ್ಲಿ ಪರೀಕ್ಷೆ ಒಂದು ಬರೆಯುವುದು ಕಡ್ಡಾಯ. ನೀವು ಫಸ್ಟಿಗೆ ಏನು ಎಕ್ಸಾಮ್ ಬರ್ತಿರ್ತೀರಿ, ಪ್ರಥಮ ಬಾರಿಗೆ ಬರೆಯೋರು ಕಂಪಲ್ಸರಿ ಎಲ್ಲ ವಿಷಯಗಳನ್ನು ಬರಿಬೇಕಾಗತ್ತೆ, ನೆಮ್ಮದಲ್ಲಿ ಇಟ್ಕೊಡ್ರಿ. ಸೊ ನಾವು ಡಿಗ್ರಿದಲ್ಲಿ ಮಾಡ್ತೀವಿ, ಇದು ಬಿಡ್ತೀನಿ ನಾನು ನೆಕ್ಸ್ಟ್ ಬರ್ತೀನಿ ಅಂತ ಮಾಡ್ತಿರ್ತಾರೆ ನೋಡ್ರಿ. ಸೆಕೆಂಡ್ ಸೆಮ್ದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅಂತ, ಆ ರೀತಿ ಅವಕಾಶವಿಲ್ಲ ಇಲ್ಲಿ. ನೀವೇನಾದರೂ ಫಸ್ಟ್ ಟೈಮ್ ಏನು ಎಕ್ಸಾಮ್ ಬರ್ತಿರ್ತೀರಿ, ಅವು ಹೊಸಬರು ಮತ್ತು ಖಾಸಗಿ ಅಭ್ಯರ್ಥಿಗಳು ಬೇರೆ ಏನಾದರೂ ಕಟ್ಟಿರ್ತಾರೆ ನೋಡ್ರಿ, ಅವರು 6 ಸಬ್ಜೆಕ್ಟನ್ನು ಫಸ್ಟ್ ಇಯರ್ದಲ್ಲಿ ನೀವು ಅಟೆಂಡ್ ಮಾಡಬೇಕಾಗ್ತ, ಫೇಲ್ ಆಗ್ರಿ, ಕಡಿಮೆ ಮಾರ್ಕ್ಸ್ ಬರಲಿ, ಏನೇ ಮಾಡಲಿ ಅಟೆಂಡ್ ಮಾಡಬೇಕಾಗತ್ತೆ. ಅಟೆಂಡ್ ಮಾಡಿದ ನಂತರ ನಿಮಗೆ ಅವುಗಳ ಏನು ಪ್ರಗತಿಗಾಗಿ ಮಾರ್ಕ್ಸ್ಗಳನ್ನ ಹೆಚ್ಚಿಗೆ ಅವಕಾಶ ಮಾಡಿಕೊಳ್ಳು, ನೀವು ಎಕ್ಸಾಮ್ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಇದು ರೂಲ್ಸ್ನ ಅರ್ಥ ಮಾಡಿಕೊಡಿ ನೋಡಿ, ವೆರಿ ಇಂಪಾರ್ಟೆಂಟ್ ರೂಲ್ಸ್. ಹಾಂ, ನೇರವಾಗಿ ಪರೀಕ್ಷೆ 2 ಮತ್ತು ಪರೀಕ್ಷೆ 3ಕ್ಕೆ ನಾನು ಬರ್ತೀನಿ ಅಂದ್ರೆ ನಡೆಯಲ್ಲ. ಎಕ್ಸಾಂಪಲ್ ಅದಕ್ಕೂ ಹೇಳ್ಬಿಡ್ತೀನಿ. ಈಗ ನಾನು ಫಸ್ಟ್ ಎಕ್ಸಾಮ್ನಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಕೊಟ್ಟಿದ್ದೀನಿ, ಮ್ಯಾಥ್ಸ್ ಸೋಷಿಯಲ್ ಸೈನ್ಸ್ ಕೂತಿಲ್ಲ ಅನ್ಕೊಡ್ರಿ. ಓಕೆ, ಸೈನ್ಸ್ 3 ಎಕ್ಸಾಮ್ ಕೂತಿಲ್ಲ, ನಾನು ಒಮ್ಮೆ ಇಂಪ್ರೂವ್ಮೆಂಟ್ಗೆ 2 ಎಕ್ಸಾಮ್ ಮಾಡ್ಕೊಂಡು ಅವಕಾಶ ಕೊಡಲ್ಲ. ಫಸ್ಟ್ ಇಯರ್ದಲ್ಲಿ ನಾನು ಎಲ್ಲನೂ ಕೂತ್ಕೊಡ್ರಿ, ನೀವು ಫೇಲ್ ಆದರೆ ಏನೇ ಮಾಡಿ ಕೂತ್ಕೊಡ್ರಿ, ಅದಾದ ನಂತರ ಎರಡನೇ ವರ್ಷದಲ್ಲಿ ಎಕ್ಸಾಮನ್ನು ಬರೀರಿ. ಸೊ ಅದಾದ ಮೂರನೇ ಎಕ್ಸಾಮ್ ವರ್ಷದಲ್ಲಿ ಎಕ್ಸಾಮ್ ಬರೀಬೋದು. ಸೊ ಅವಾಗ ಯಾವುದು ಬೆಸ್ಟ್ ಮಾರ್ಕ್ಸ್ ಇರೋದೋ ಅದನ್ನು ತೆಗೆದು ನಿಮಗೆ ಮಾರ್ಕ್ಸ್ ಕಾರ್ಡ್ ಮಾಡಿಕೊಡ್ತಾರೆ. ಓಕೆ, ಸೊ ಇನ್ನು ವಿದ್ಯಾರ್ಥಿಗಳಿಗೆ ಆಂತರಿಕ ಅಂಕಗಳನ್ನು ನೀಡುವ ಸಂಬಂಧ ಜಿಲ್ಲಾ ಉಪನಿರ್ದೇಶಕರು ಅಗತ್ಯ ತನಿಖಾ ತಂಡವನ್ನು ರಚಿಸಿ ಪ್ರತಿಯೊಂದು ಕಾಲೇಜಿಗೆ ಭೇಟಿ ನೀಡಿ ಹಾಜರಾದವರು, ಗೈರು ಹಾಜರಾದವರು ಹಾಗೂ ನೋಂದಣಿಯಾದ ವಿದ್ಯಾರ್ಥಿಗಳ ಪರಿಶ್ರಮ. ಸೊ ಇದು ಆ್ಯಕ್ಚುಲಿ ಪ್ರತಿ ವರ್ಷ ಮಾಡುವಂಥದ್ದೇ. ಇಂಟರ್ನಲ್ ಮಾರ್ಕ್ಸನ್ನು ನೀಡಬೇಕಾದಲ್ಲಿ ಸ್ವಲ್ಪ ಚೆಕ್ ಮಾಡಿರಿ, ಏನು ಅವ್ರು ಕರೆಕ್ಟ್ ಅಟೆಂಡೆನ್ಸ್ ಐತೆ ಇಲ್ಲೋ. ಕೆಲವರು ಇದಾಗಲೂ ಇರ್ತಾರೆ, ಆದರೂ ಜಾಸ್ತಿ ಇಂಟರ್ವ್ಯೂ ಕೊಟ್ಟಿರ್ತಾರೆ, ಅಟೆಂಡೇ ಮಾಡಿದಲ್ಲ ಅವನ್ನೆಲ್ಲ ಎನ್ಕ್ವೈರಿ ಮಾಡಿರಿ ಅಂತ ಹೇಳ್ತಿದ್ದಾರೆ.
ಇನ್ನು SSLC ಮತ್ತು ದ್ವಿತೀಯ PUC ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗುವ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡುವ ಸಲುವಾಗಿ ಒಂದು ಬಾರಿ ಮಾತ್ರ ನಿಗದಿತ ಶುಲ್ಕವನ್ನು ವಿಧಿಸುವುದು, ಎರಡನೇ ಬಾರಿ ಶುಲ್ಕ ವಿಧಿಸುವಂತಿಲ್ಲ. ಸೊ ನೀವು ಎಕ್ಸಾಮ್ ಕ್ವಶನ್ ಮಾಸ್ಕ್ ತಗೋಬೇಕಾದ್ರೆ ಒಂದ್ಸಲ ಮಾತ್ರ ನಿಮಗೆ ಅದು ಮಾಸ್ಕರ್ದ ಅಮೌಂಟನ್ನು ಕಲೆಕ್ಟ್ ಮಾಡ್ಕೋತಾರೆ. ಅದು ಬಿಟ್ಟರೆ ಮತ್ತೇನು ಎರಡನೇ ಸಲ ಮೂರನೇ ಸಲ ಅಂತ ಹಿಂಗಿಲ್ಲ ಇರಲ್ಲ. ಇನ್ನು ಪರೀಕ್ಷೆ ಒಂದರಲ್ಲಿ ತೆರೆದು ಹೊಂದಿದ್ದ ವಿದ್ಯಾರ್ಥಿಗಳಿಗೆ ಎರಡು ಮತ್ತು ಮೂರನೇ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛೆ ಇಲ್ಲದಿದ್ದಲ್ಲಿ ಬಂದು ನೋಡಿ, ಈ ಅಂತಹ ಸಂದರ್ಭದಲ್ಲಿ ಅವರಿಗೆ ಅಂಕಪಟ್ಟಿಗಳನ್ನು ವಿತರಿಸಲು ಕ್ರಮ ವಹಿಸುವುದು. ಇದು ನಾನು ಫಸ್ಟ್ ಎಕ್ಸಾಮ್ ಬರೆದಿದ್ದೀನಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಇನ್ ದ ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ ಆ್ಯಂಡ್ ಥರ್ಡ್ ಆ್ಯನ್ಯುವಲ್ ಎಕ್ಸಾಮ್ ಅಂತ ಇದ್ದರೆ ನನಗೆ ಆವಾಗ ನನಗೆ ಫಸ್ಟ್ ಮಾಸ್ಕ್ ಕೊಟ್ಬಿಡಬೇಕು ಅಂತೇಳಿ ನಾವು ಅಲ್ಲಿ ಓಕೆ ಕೊಟ್ಟರೆ ಮುಗಿದಿತ್ತು. ಸೊ ಅದು ಮಾಸ್ಕರ್ನ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ, ಅವರಿಗೆ ವೇಟ್ ಮಾಡೋದಿಲ್ಲ. ಇಲ್ಲ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ ನಾನು ಆಮೇಲೆ ತೊಗೋತೀನಿ ಅನ್ನೋರಿಗೆ ಆಮೇಲೆ ವೇಟ್ ಮಾಡಲಿಕ್ಕೆ ಕೊಡ್ತಾರೆ. ಸೊ ಈ ರೀತಿ ಮಾಡ್ತಾರೆ ಅಂದರೆ ಒರಿಜಿನಲ್ ಮಾಸ್ಕ್ ಕಾರ್ಡ್ ಕಾರ್ಡ್. ಹಾಗಾದ್ರೆ ಮಾಸ್ಕ್ ಕಾರ್ಡ್ನ ಯಾವತ್ತೆ ಮಾಡ್ತಾರೆ, ಅದು ಸೊಲ್ಯೂಷನ್ ಇದ್ದಾರೆ ಅವ್ರ ಕಡೆ. ವಿದ್ಯಾರ್ಥಿಗಳ ಅಂಕಗಳನ್ನು ಪಡೆಯುವ ಸಲುವಾಗಿ ನೀವು ಮಾಸ್ಕ್ ಕಾರ್ಡನ್ನು ತೊಗೋಬೇಕಂತೇಳಿ ಅಂಕಗಳನ್ನ ನಾನು ಅಂದೆ ಅಲ್ಲ, ಸಬ್ಜೆಕ್ಟ್ಗಳು ಸೆಲೆಕ್ಟ್ ಮಾಡ್ಕೋಬೇಕಾರ ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ ಅಂತೇಳಿ ಒಂದು ಡಿಜಿ ಲಾಕರ್ ವ್ಯವಸ್ಥೆಯಲ್ಲಿ ನ್ಯಾಡ್ ಅಂತ ಬರುತ್ತೆ, ಆಯಾ ಪರೀಕ್ಷೆ ಮುಗಿದ ನಂತರ ಅಪ್ಲೋಡ್ ಮಾಡ್ತಾರೆ. ನೀವು ಅದನ್ನು ಚೆಕ್ ಮಾಡ್ಕೋಬೋದು, ಸಾಫ್ಟ್ ಕಾ ಇದು ಪ್ರಿಂಟ್ಔಟ್ನು ತಗೋಬೋದು. ಸೊ ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟ್ರಿ ಅಂತೇಳಿ ಒಂದು ಡಿಜಿ ಲಾಕರ್ ವ್ಯವಸ್ಥೆ, ಡಿಜಿ ಲಾಕರ್ ಅಂತ ನಿಮ್ಗೆ ಗೊತ್ತಿದೆ. ಸೊ ನಮ್ಮ ಆಧಾರ್ ಕಾರ್ಡ್ ಎಲ್ಲನೂ ಅಲ್ಲಿ ಅದರಲ್ಲಿ ತಗೋಬೋದು, ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇದೆ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ನೀವು ಮಾಸ್ಕ್ಗಳನ್ನು ತಗೋಬೋದು. ಓಕೆ, ಮತ್ತು ಚಾಯ್ಸ್ ಕೂಡ ಮಾಡ್ಕೋಬೋದು ಅಲ್ಲಿ ಯಾವ ಬೇಕು ನಿಮಗೆ ಅಂತೇಳಿ. ಸೆವೆಂತ್ ಪಾಯಿಂಟ್ ಏನು ಹೇಳ್ತಿದೆ ಅಂದರೆ SSLC ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿ ಮರುಪ್ರಯತ್ನಿಸುವ ವಿದ್ಯಾರ್ಥಿಗಳ ಹಾಲಿ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಂತ ಹೇಳ್ತಿದ್ದಾರೆ. ಓಕೆ, ಎಸ್. ಅದರಂತೆ ಪರಿಶೀಲಿಸಿ 2013-24 ಸಾಲಿನ ಜಾರಿ ಬರುವಂತೆ SSLC ಮತ್ತು ದ್ವಿತೀಯ ಪದವಿ ಪೂರ್ವ ಪರೀಕ್ಷೆಗಳನ್ನು ನಡೆಸಲು ಕೋರಿರುತ್ತಾರೆ. ಅದರಂತೆ ಪ್ರಸ್ತಾವವನ್ನು ಪರಿಶೀಲಿಸಿ ಈ ಕಗ್ಗಣಂತೆ ಸರ್ಕಾರ ಆದೇಶವನ್ನು ಕೊಟ್ಟಿದ್ದಾರೆ. ಇದು ಎಲ್ಲವನ್ನು ಇಲ್ಲಿ ಆದೇಶವಾಗಿ ಪರಿಗಣಿಸಿದ್ದಾರೆ. ಸೇಮ್ ಅದು ಏನೇನು ಹೇಳಿದೆ ಇಲ್ಲಿವರೆಗೂ ಅದನ್ನೇ ಅವರು ಆದೇಶವಾಗಿ ಮಾಡಿದ್ದಾರೆ. ಬ್ಯೂಟಿಫುಲ್ ರೀ. ಎಸ್ ಪ್ರಕಾಶ್ ಅವರು ಸರ್ಕಾರದ ಅಧೀನ ಕಾರ್ಯದರ್ಶಿ ಪ್ರೌಢಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರು ಕೊಟ್ಟಿದ್ದಾರೆ. ಸೊ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಅಂತ ಅವರ ಹೆಸರಿನಲ್ಲಿ. ಸೊ ಈ ರೀತಿ ಗೌರ್ಮೆಂಟ್ ಆದೇಶ ಆಗಬೇಕಾದ್ರೆ ಒಂದು ಜಿಯೋ ಆಗಿ ಪಾಸ್ ಆಗಬೇಕಾದ್ರೆ ಬಹಳಷ್ಟು ಡಿಸ್ಕಷನ್ ಆಗಿರ್ತವೆ, ಬಹಳಷ್ಟು ವಿಚಾರಗಳನ್ನು ಮಂಡನೆ ಮಾಡಿರ್ತಾರೆ. ಎಷ್ಟೊಂದು ಅದ್ಭುತವಾದ ವಿಚಾರ ರೀ. ಅದಕ್ಕಾಗಿ SSLC ಮತ್ತು PUC ವಿದ್ಯಾರ್ಥಿಗಳು ಈ ವಿಡಿಯೋನ ಕಂಪಲ್ಸರಿ ನೋಡಿರಿ, ಶೇರ್ ಮಾಡಿರಿ, ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿ ತಿಳಿಯಲಿ, ಎಲ್ಲ ಟೀಚರ್ಸ್ಗಳು ಮಾಹಿತಿ ಗೊತ್ತಾಗಲಿ. ಓಕೆ, ಎಸ್, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರತಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಯಾಕಂದರೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಏನು ಲಾಭ ಇದೆ ಸರ್ ಅಂತಂದರೆ, ನಾನು ಯಾವುದೇ ವಿಡಿಯೋ ಮಾಡಲಿ ಆಟೋಮೆಟಿಕ್ ನೋಟಿಫಿಕೇಷನ್ ಮೂಲಕ ತಗ್ತಾ ಇರ್ತವೆ ಸಬ್ಸ್ಕ್ರೈಬ್ ಆದರೆ ಮಾತ್ರ. ಓಕೆ, ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.